ಈಗ ಅದು ಆಹಾರ ಸಂಸ್ಕರಣಾ ಘಟಕನ ಪಬ್ಲಿಕ್ ಮಾಡಬಹುದಾ ಈ ನಿಮ್ಮ ಇದರ ಸ್ಕೀಮ್ ಅಲ್ಲಿ? ಹೌದು, ಅದಕ್ಕೆ PMFE ಪ್ರಧಾನ ಮಂತ್ರಿ ಫಾರ್ಮೆಟೇಷನ್ ಮೈಕ್ರೋ ಎಂಟರ್ಪ್ರೈನರ್ಸ್ ಅಂತ ಇದೆ, ಪಬ್ಲಿಕ್ಸ್ ಅವರು ಮಾಡ್ಬೋದು. ಅದಕ್ಕೆ ನಮಗೆ ಕೇಂದ್ರ ಸರ್ಕಾರದಿಂದ 35% ಸಬ್ಸಿಡಿ ಕೊಡ್ತೇವೆ, ನಾವು 15% ಕೊಡ್ತೀವಿ, 50% ಸಬ್ಸಿಡಿ ಕೊಡ್ತೀವಿ, ಅಪ್ ಟು 10 ಲ್ಯಾಕ್ಸ್, 10 ಲ್ಯಾಕ್ಸ್ ವಿಚ್ ಈಸ್ ಮೋರ್ ದ್ಯಾನ್ 10 ಲಕ್ಷ, 15 ಲಕ್ಷ ಹೆಚ್ಚಾದರೆ ಅಲ್ಲಿವರೆಗೂ ಒಂದು ಲಿಮಿಟೇಷನ್ ಇದೆ. ಮತ್ತು ಉಳಿದಂಥ FPOಗಳಿದ್ದಾರೆ ನಮ್ಮಲ್ಲಿ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. ಇವಾಗ ಕೇಂದ್ರ ಸರ್ಕಾರ 10,000 FPOಗಳನ್ನು ಮಾಡಬೇಕು ಅಂತ ಆತ್ಮನಿರ್ಭರ ಯೋಜನೆಯಲ್ಲಿ ಏನು ಪ್ಲ್ಯಾನ್ ಮಾಡಿದರು, ನಮ್ಮ ಕರ್ನಾಟಕಕ್ಕೆ 100 FPOಗಳು ಕೊಟ್ಟಿದ್ದರು. ಈಗ ಮೊನ್ನೆ ನಮಗೆ ರೀಸೆಂಟಾಗಿ ಕರ್ನಾಟಕ ಔಟ್ಸ್ಟ್ಯಾಂಡಿಂಗ್ ಇನ್ ಅಗ್ರಿಕಲ್ಚರ್ ಕ್ರಾಪ್ಸ್ ಅಂತ ನಮಗೆ ಅವಾರ್ಡ್ ಬಂತು. ಬಂದಾದಮೇಲೆ ಮತ್ತು ನಮ್ಮ ಕರ್ನಾಟಕದಲ್ಲಿ ನಾವೊಂದು ಆಲ್ ಇಂಡಿಯಾ ಅಗ್ರಿಕಲ್ಚರ್ ಮಿನಿಸ್ಟರ್ ಮೀಟ್ ಕೂಡ ಮಾಡಿದ್ವಿ. ಅವತ್ತು ಅವ್ರು ಖುಷಿ ಆದಮೇಲೆ ಈಗ ನಮಗೆ ಮತ್ತೆ ಎಕ್ಸ್ಟ್ರಾ 100 FPOಗಳನ್ನ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. 200 ಆಯಿತು, ಬೇರೆ ಯಾವುದೇ ರಾಜ್ಯಕ್ಕೂ ಕೊಟ್ಟಿಲ್ಲ. ಇದರಿಂದ ಏನಾಗ್ತದೆ ಅಂದರೆ 300 ರೈತರವರೆಗೂ ಒಂದು FPOಗಳನ್ನು ಮಾಡ್ಬೋದು, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. ಅವರಿಗೆ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮಾಡಿದರೆ ಒಬ್ಬ CEOಗೆ 25,000 ರೂಪಾಯಿ ಸಂಬಳ ಕೊಡ್ತೀವಿ, 15,000 ರೂಪಾಯಿ ಒಬ್ಬ ಅದರಲ್ಲೇ ಔಟ್ ಆಫ್ 300 15,000 ರೂಪಾಯಿ ಒಬ್ಬ ಅಕೌಂಟೆಂಟಿಗೆ ಕೊಡ್ತಾರೆ. ಮತ್ತು ಒಂದು ಬಿಲ್ಡಿಂಗು ಬಾಡಿಗೆ ಏನಿರುತ್ತೆ ಅದನ್ನು ಕೊಡ್ತಾರೆ. ಅವ್ರಿಗೆ ಗೊಬ್ಬರದ ಅಂಗಡಿ ಲೈಸೆನ್ಸ್ ಕೊಡ್ತೀವಿ, ಆಹಾರ ಸಂಸ್ಕರಣಾ ಘಟಕಗಳು ಮಾಡೋಕೆ ಕೊಡ್ತೀವಿ. ಈಗೇನು ರೈತರು ಕೇಳ್ತಾ ಇದ್ದಾರೆ, ನಮಗೆ ನ್ಯಾಯ ವೈಜ್ಞಾನಿಕ ಬೆಲೆ ಕೊಡಿ. ಅವ್ರು ಕೇಳೋದೇನು ಅಂದರೆ, ನೀವೊಂದು ಕಡ್ಡಿ ಪೆಟ್ಟಿಗೆಗೆ ಇಷ್ಟು ಅಂತ ರೇಟ್ ಫಿಕ್ಸ್ ಮಾಡ್ತೀರಿ, ನಾನು ಬೆಳೆದಂಥ ಬೆಳೆಗಿಲ್ಲ. ಇದನ್ನು ಮಾಡಬೇಕು ಅಂದರೆ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ದೇನೆಂದರೆ ಡಬ್ಲಿಂಗ್ ಆಫ್ ದಿ ಫಾರ್ಮರ್ ಇನ್ಕಮ್ ಬೈ 2023. ಆಹಾರವನ್ನು ಬೆಳೆದಂಥ ರೈತರು ತಾವೇ ಪ್ರೊಡ್ಯೂಸ್ ಮಾಡಿದಂಥ ಆಹಾರವನ್ನು ಸಂಸ್ಕರಣೆ ಮಾಡಿ ಪ್ಯಾಕ್ ಮಾಡಿ ಬ್ರ್ಯಾಂಡ್ ಮಾಡಿ ಮಾರಬೇಕು. ಸಿಂಗಲ್ ರೈತರಿಂದ ಇದಾಗಲ್ಲ, ಅದಕ್ಕೆ 300 ಫಾರ್ಮರ್ಸ್ ಒಟ್ಟಾಗಿ ಕೂಡಬೇಕು. ಅವ್ರು ಸೇರಿದಾಗ ಇದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋವಂಥ ಉದ್ದೇಶದಲ್ಲಿ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಚಿಂತನೆ ಮಾಡಿದ್ರಲ್ಲಿ ನಾವೀಗ ಈ ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ಈ ಕೆಲಸವನ್ನು ನಾವೀಗ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಕಳೆದ ವರ್ಷ ನಾನು 500 ರೈತರಿಗೆ CFTRIಯಲ್ಲಿ ವಿಶೇಷವಾದ ತರಬೇತಿನ ಕೊಡಿಸ್ದೆ. ಸೆಂಟ್ರಲ್ ಫುಡ್ ರಿಸರ್ಚ್ ಆರ್ಗನೈಸೇಷನ್ ಮೈಸೂರಲ್ಲಿದೆ, ಅಲ್ಲಿ ಭೇಟಿ ಮಾಡಿದಾಗ ಅವ್ರು ದೇ ಆರ್ ಸೆಲ್ಲಿಂಗ್ ದಿ ಫುಡ್ ಟೆಕ್ನಾಲಜಿ, ಆಹಾರ ಪದಾರ್ಥಗಳನ್ನು ಯಾವ ರೀತಿ ಸಂಸ್ಕರಣೆ ಮಾಡಬೇಕು. ಇದನ್ನು ಕೇವಲ ವ್ಯಾಪಾರಸ್ಥರು ಇದನ್ನು ಮಾಡ್ಕೊತಿದ್ರು, ನಮ್ಮ ರೈತರು ಯಾಕೆ ಮಾಡಬಾರ್ದು ಅಂತ ನಾನೇನು ಮಾಡಿದೆ, ಪ್ರತಿ ವಾರ 50-50 ಜನ ಒಂದೊಂದು ಜಿಲ್ಲೆಗಳಿಂದ ಕಳಿಸಿ ತರಬೇತಿ ಕೊಡಿಸಿದ್ವಿ. ಈಗ ಅವರು ತರಬೇತಿ ಪಡೆದಂಥ ಎಲ್ಲ ರೈತರು ಕೂಡ ಈಗ ಫುಡ್ ಪ್ರೊಸೆಸಿಂಗ್ ಆರ್ಗನೈಸ್ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ರೈತರು ಮಾಡಬೇಕಾದಂಥ ಕೆಲಸಗಳನ್ನು ಇದಕ್ಕೆ ನಾವು ಹೆಚ್ಚು ಒತ್ತನ್ನು ನಾವು ಕೊಡ್ತಾ ಇದ್ದೇವೆ.